ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ಶಿವಮೊಗ್ಗ ಜಿಲ್ಲೆಗೆ ಒಂದು ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟಲ್ಲಿ ಐದಕ್ಕೆ ಐದು ಬಿಜೆಪಿ ಗೆದ್ದಿದ್ರು ನಮ್ಮ ಅಕ್ಟೋಬರ್ ಸರ್ವೇನಲ್ಲಿ ಮೂರು ಬಿಜೆಪಿ ಎರಡು ಕಾಂಗ್ರೆಸ್ ಅಂತ ಇತ್ತು ನವೆಂಬರ್ ಕತೆ ಏನು ಅಂತ ನೋಡೋದಾದ್ರೆ ಎಸ್ ಮೊದಲನೇ ಕ್ಷೇತ್ರ ಬೈಂದೂರು ವಿಧಾನಸಭಾ ಕ್ಷೇತ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಕುಮಾರ್ ಶೆಟ್ಟಿ ಬಿಜೆಪಿಯಿಂದ ವಿನ್ ಆಗಿದ್ರು ಸುಮಾರು ಇಪ್ಪತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಅಲ್ಲೇನು ಗೋಪಾಲ್ ಪೂಜಾರಿ ಎಕ್ಸ್ ಎಮ್ ಎಲ್ ಎ ಕಾಂಗ್ರೆಸ್ಸು ಅವರ ವಿರುದ್ಧ ಗೆದ್ದಿದ್ರು ಇಪ್ಪತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸುಕುಮಾರ್ ಅವರೇ ಬಿ ಜೆ ಪಿ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅವ್ರಿಗೆ ಪೈಪೋಟಿ ಕೊಡೋದಕ್ಕೆ ಕೆಲವೊಂದಿಷ್ಟು ಉದ್ಯಮಿಗಳು ಬಿ ಜೆ ಪಿ ಪರವಾಗಿ ಅಂದರೆ ಲಾಭಿ ಮಾಡ್ತಿದ್ರು ನಮಗೆ ಟಿಕೆಟ್ ಕೊಡಿ ಅಂತ ಗೋವಿಂದ್ ಬಾಬು ಪೂಜಾರಿ ಅಂತ ಬಿ ಜೆ ಪಿನ ಟಿಕೆಟ್ ಕೊಡಿ ಅಂತ ಒಂದು ಕೇಳ್ತಾ ಇದ್ದಾರೆ ಸುಕುಮಾರ್ ಶೆಟ್ಟಿಗೆ ಪೈಪೋಟಿಯಾಗಿ ನಿಲ್ತಾ ಇದ್ದಾರೆ ಬಟ್ ಸಿಟಿಂಗ್ ಎಮ್ ಎಲ್ ಎ ಸುಕುಮಾರ್ ಶೆಟ್ಟಿಗೆ ಟಿಕೆಟ್ ಸಿಗಬಹುದು ಇನ್ನು ಕಾಂಗ್ರೆಸ್ಸಿಂದ ಗೋಪಾಲ್ ಪೂಜಾರಿ ಎಕ್ಸ್ ಎಮ್ ಎಲ್ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ಸಿಂದ ಎಮ್ ಎಲ್ ಎ ಆಗಿದ್ರು ಅವರು ಆಸ್ಪ್ರೆಂಟ್ ಆಗಿದ್ದಾರೆ ಹದಿನೆಂಟರಲ್ಲಿ ಸೋತಿದ್ರು ಈಗ ನನಗೆ ಟಿಕೆಟ್ ಕೊಡಿ ಅಂತ ಜೊತೆಗೆ ರಾಜು ಪೂಜಾರಿ ಅನ್ನೋರು ಕೂಡ ಆಕಾಂಕ್ಷಿ ಆಗಿದ್ದಾರೆ ನನಗೆ ಟಿಕೆಟ್ ಕೊಡಿ ಇಂದ ಅಂತ ಅರ್ಜಿ ಕೂಡ ಹಾಕಿದ್ದಾರೆ ಸೊ ಈ ಒಂದು ಕ್ಷೇತ್ರ ನಮ್ಮ ಈ ಹಿಂದಿನ ಸರ್ವೇಲ್ಲೂ ಕೂಡ ಬಿ ಜೆ ಪಿ ಪರವಾಗಿತ್ತು ಆದರೆ ಈಗ ಅಲ್ಲಿ ಕಾಂಗ್ರೆಸ್ ಅಲೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಸುಕುಮಾರ್ ಶೆಟ್ಟಿ ವಿರುದ್ಧವಾಗಿ ಬಿಜೆಪಿ ಜೊತೆಗೆ ಕೆಲವೊಂದಿಷ್ಟು ಬೇರೆ ಬೇರೆ ಲಾಬಿ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಹಾಗಾಗಿ ಈಗ ನಮ್ಮ ನವೆಂಬರ್ ಸರ್ವೆಯಲ್ಲಿ ಕಾಂಗ್ರೆಸ್ ಪರ ಇದ್ದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪರ ಅಲೆ ಇದೆ ಶಿವ ಸುಕುಮಾರ್ ಶೆಟ್ಟಿ ಕೆಲವೊಂದಿಷ್ಟು ಚರ್ಚೆ ಆಗಿತ್ತು ಅವ್ರ ಬಗ್ಗೆ ಸೊ ಏನು ಹೇಳ್ತೀರಾ ಬೈಂದೂರು ವಿಧಾನಸಭಾ ಕ್ಷೇತ್ರ ಎಸ್ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಕುಮಾರ್ ಶೆಟ್ಟರು ಅಲ್ಲಿ ಬಿಜೆಪಿ ಇಮ್ ಎಲ್ ಎ ಬಿಜೆಪಿಗೆ ವಿರೋಧ ಇಲ್ಲ ಇಲ್ಲಿ ಸುಕುಮಾರ್ ಶೆಟ್ಟಿಗೆ ಬಿಜೆಪಿ ಎಂ ಎಲ್ ಎ ಸುಕುಮಾರ್ ಶೆಟ್ಟಿ ವಿರೋಧ ಇದೆ ಜೊತೆಗೆ ಇಲ್ಲಿ ಗೋಪಾಲ್ ಪೂಜಾರಿ ಎಕ್ಸ್ ಎಂ ಎಲ್ ಎ ಅವರು ಕೂಡ ಇಲ್ಲಿ ಗೆಲುವಿಗೆ ಏನೇನ್ ಬೇಕೋ ಅನ್ನೋ ಇಟ್ಕೊಂಡು ಇದು ಮಾಡ್ತಿದ್ದಾರೆ ಬಟ್ ಗುಣಗಳು ಗೋವಿಂದ ಬಾಬು ಪೂಜಾರಿ ಉದ್ಯಮಿ ಅವರು ಕೂಡ ಟ್ರೈ ಮಾಡ್ತಾರೆ ಬಿಜೆಪಿ ಟಿಕೆಟ್ಗೆ ಜೊತೆಗೆ ರಾಜೇಶ್ ಕಾವೇರಿ ಟ್ರಾನ್ಸ್ಪೋರ್ಟ್ ಇಲ್ಲಿಗೆ ಸಂಬಂಧಪಟ್ಟವ್ರು ಅವರು ಕೂಡ ಟ್ರೈ ಮಾಡ್ತಾರೆ ಕುಂದಾಪುರದವರು ಒಂದು ವಿಚಾರ ಏನು ಅಂತಂದ್ರೆ ಬಿಜೆಪಿಯಿಂದ ಅವಕಾಶ ಆಗಿ ಎಮ್ ಎಲ್ ಎ ಆಗೋ ಸುಕುಮಾರ್ ಶೆಟ್ಟರು ಆದರೆ ಆ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಜನಗಳ ಆಕ್ರೋಶಕ್ಕೆ ತುತ್ತಾರು ಅಂತ ಒಂದು ಇದಿದೆ ಬಟ್ ಇನ್ನು ಐದು ತಿಂಗಳು ಟೈಮ್ ಇದೆ ಏನಾಗುತ್ತೆ ಕಾದ್ ನೋಡಬೇಕು ಸದ್ಯಕ್ಕೆ ಸಿಟ್ಟಿಂಗ್ ಎಂ ಎಲ್ ಎನ್ಸ್ಟ್ ವಿರೋಧ ಕಾಣ್ತಾ ಇದೆ ಈ ಕಾರಣಕ್ಕೆ ಬಿಜೆಪಿಗೆ ವಿರೋಧ ಅಲ್ಲ ಬಿಜೆಪಿಯ ಶಾಸಕರಿಗೆ ವಿರೋಧಿಡೇಟ್ ಬದಲಾವಣೆ ಬಗ್ಗೆ ಚರ್ಚೆ ಇದೆ ಗೋವಿಂದ ಬಾಬು ಪೂಜಾರಿ ಕಾವೇರಿ ಟ್ರಾನ್ಸ್ಪೋರ್ಟ್ ಅವರು ರಾಜೇಶ್ವರ್ ಎಲ್ಲ ಚರ್ಚೆಗಳಿದೆ ಸೊ ನೋಡಬೇಕು ಏನಾಗುತ್ತೆ ಅಂತ ಬಟ್ ಈ ಕ್ಷಣಕ್ಕೆ ಇದು ಬಿಜೆಪಿ ಶಾಸಕರ ವರ್ತನೆಯಿಂದಾಗಿ ಕಾಂಗ್ರೆಸ್ ಪೂರಕ ವಾತಾವರಣ ನಿರ್ಮಾಣ ಆಗಿದೆ ಎಸ್ ಮುಂದಿನ ಕ್ಷೇತ್ರ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ